ತಂದೆಯವರು ಏನು ಒಂದು ಸ್ವಲ್ಪ ತುಂಬ ಚಿಕ್ಕದಾಗಿ ಒಂದೂವರೆ ಪೇಜು ಕನ್ನಡದಲ್ಲಿ ಬರ್ಕೊಂಡಿದ್ರು, ಭಾಷಣ ಬರ್ಕೊಂಡಿದ್ರು. ನಾನು ಇವ್ರು ಯಾಕೆ ಬರ್ಕೊಂಡು ಓದ್ತಾರಲ್ಲ, ನನಗೆ ಬರ್ಕೊಂಡು ಓದೋದು ನಮ್ಮ ತಂದೆ ಅಂದರೆ ನನಗೇನೋ ಒಂಥರ ಬರ್ಕೊಂಡು ಓದ್ತಾರಲ್ಲ ಅಂದರೆ ಅವಾಗ ಒಂದೊಂದು ಸೆಂಟೆನ್ಸು ಒಂದೊಂದು ವರ್ಡು ಹುಷಾರಾಗಿ ಇರಬೇಕು ಅಲ್ವಾ. ಸೊ ಅವ್ರು ಬರ್ಕೊಂಡಿದ್ರು ಅದನ್ನು, ಅವ್ರು ಮುಂಚೆ ಬರ್ಕೊಂಡಿದ್ದ, ನಾನು ಮೊದಲೇ ಓದಿದ್ದೆ, ಡ್ರಾಯರ್ನಲ್ಲಿ ಇಟ್ಟಿದ್ದರು, ತೆಗೆದು ಅವ್ರ ರೂಮ್ಗೆ ಹೋಗ್ತಾ ಇದ್ದೆ, ತೆಗೆದು ಓದಿದ್ದೆ. ಏನಿದು ಹಿಂಗೆ ಬರ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಆವಾಗಿನ ನಾನಿನ್ನ ಎಸ್ ಎಲ್ ಸಿ ಇನ್ನ ಓದ್ತಾ ಇದ್ದ ಏನೋ, ಅದಕ್ಕೆ ಹಿಂದಿನ ವರ್ಷ. ನಾವೆಲ್ಲ ಪಕ್ಕದಲ್ಲಿ ಕೂತ್ಕೊಂಡಿದ್ದೀವಿ, ಅವರು ಡ್ಯಾಸ್ ಮೇಲಿದ್ದಾರೆ. ಮಾರನೇ ದಿನ ಪೇಪರ್ ನೋಡಿದೆ, ಬರೀ ಅವ್ರು ಮೂರು ಜನದ್ದೇ ಬಂದಿದೆ, ನಮ್ದಿಲ್ಲೇ ನಾವು ಓಹ್ ನಾವು ಅಲ್ಲೇ ಇದ್ದೀವಿ, ನಮ್ಮದು ಫೋಟೋ ಬಂದ್ಬಿಡುತ್ತೆ ಅಂತ. ನಮಗೆ ಗೊತ್ತಿಲ್ಲ ಮೀಡಿಯಾದವರು ಎಷ್ಟು ಬೇಕೋ ಅಷ್ಟು ತಗೊಳ್ತಾರೆ ಅಂತ.